ಸಮಾಜದಲ್ಲಿ ತುಂಬ ಅಂಕುಡೊಂಕುಗಳು ಇದ್ದಾವೆ, ಎಲ್ಲವನ್ನು ನಾವು ಎಲ್ಲವನ್ನು ಈ ಹಿಂದೆ ಸರಿ ಮಾಡ್ತೀವಿ ಅಥವಾ ಎಲ್ಲವೂ ಸರಿಯಾಗೇ ಬಿಡುತ್ತೆ ಅನ್ನೋಂಥ ಒಂದು ಹುಚ್ಚು ಕಲ್ಪನೆ ನನ್ನಲ್ಲಿ ಇರಲಿಲ್ಲ. ಆದರೆ ಒಂದಷ್ಟು ನಮಗೆ ಕಣ್ಣಿಗೆ ಕಾಣಿಸುವಷ್ಟು, ಕಿವಿಗೆ ಕೇಳಿಸುವಷ್ಟು ಸಮಸ್ಯೆಗಳಿಗೆ ಧ್ವನಿಯಾಗಬೇಕು ಅನ್ನೋ ನಿಟ್ಟಿನಲ್ಲಿ ನನ್ನ ಮಾಧ್ಯಮ ಪ್ರಯಾಣವನ್ನು ಶುರು ಮಾಡಿದೆ. ಮುಖ್ಯವಾಗಿ ಬೆಂಗಳೂರಿನಿಂದ ಶುರು ಮಾಡಿದೆ, ನಂತರ ಹಾಸನ, ಹಾಗೆ ಕೊಡಗು, ಮತ್ತು ನಂತರ ನನ್ನ ಊರಾದಂಥ ಚಿಕ್ಕಮಗಳೂರಿಗೆ ಬಂದು ನಿಂತೆ. ರಾಜ್ಯದ ಪ್ರಮುಖ ವಾಹಿನಿಯಾದಂಥ TV9ನಲ್ಲೂ ಕೂಡ ನಾನು ಕೆಲಸವನ್ನು ಮಾಡಿದೆ. ಕೊನೆಗೆ ಎಲ್ಲೋ ಒಂದು ಕಡೆ ಹೋದಾಗ ಇತ್ತೀಚೆಗೆ ಮಾಧ್ಯಮಗಳು ಒಂದು ರೀತಿಯಾಗಿ ಜನ ಸ್ನೇಹಿ ಆಗಿಲ್ಲ ಅನ್ನೋಂಥ ಒಂದಷ್ಟು ಗಂಭೀರವಾದಂತಹ ಆರೋಪಗಳು ಕೂಡ ಜನಸಾಮಾನ್ಯರಿಂದ ಬರತೊಡಗಿತ್ತು. ಅಂಥ ಸಂದರ್ಭದಲ್ಲಿ ಇಲ್ಲ, ನಾನು ಸ್ವತಂತ್ರವಾಗಿ ಒಂದು ಮಾಧ್ಯಮ ದಾರಿಯನ್ನು ಆಯ್ಕೆ ಮಾಡಿಕೊಳ್ಬೇಕು ಅಂತ ಒಂದು ನಿರ್ಧಾರವನ್ನು ಮಾಡಿ ಕಳೆದ ಒಂದೂವರೆ ವರ್ಷದ ಹಿಂದೆ ಪಬ್ಲಿಕ್ ಇಂಪ್ಯಾಕ್ಟ್ ಅನ್ನುವಂತಹ ಚಾನಲನ್ನು ಹುಟ್ಟು ಹಾಕಿದೆ. ಇದನ್ನು ನನ್ನೂರಿನಲ್ಲೇ ಹುಟ್ಟು ಹಾಕಬೇಕು ಅಂತೇಳಿ ಒಂದು ನಿರ್ಧಾರವನ್ನು ಮಾಡಿದೆ. ಯಾಕೆಂತೇಳಿದರೆ ಒಂದಷ್ಟು ಸಮಸ್ಯೆಗಳು ಆದಾಗ ಎಲ್ಲ ಸಮಸ್ಯೆಗಳಿಗೂ ಕೂಡ ನಮಗೆ ಒಂದಷ್ಟು ಕರೆಗಳು ಬರ್ತಾ ಇತ್ತು. ಇಲ್ಲಿ ಸಮಸ್ಯೆ ಇದೆ, ಇನ್ನೊಂದು ಸಮಸ್ಯೆ ಇದೆ ಅಂತೇಳಿ ಎಲ್ಲವನ್ನು ಕೂಡ ರಾಜ್ಯದ ಒಂದು ಪ್ರಮುಖ ವಾಹಿನಿಗಳಲ್ಲಿ ಅಥವಾ ಪ್ರಮುಖ ಮಾಧ್ಯಮದಲ್ಲಿ ನಿಂತ್ಕೊಂಡು ನೋಡಿದಾಗ ಅವರಿಗೆ ಒಂದು ಜಿಲ್ಲೆಯ ಸಮಸ್ಯೆ ಅಷ್ಟು ಗಂಭೀರವಾಗಿ ಕಾಣಿಸೋದಿಲ್ಲ. ಯಾಕೆಂದರೆ ಇಡೀ ಜಿಲ್ಲೆ ಕರ್ನಾಟಕ ರಾಜ್ಯದ ಎಲ್ಲ ಜಿಲ್ಲೆಗಳಿಗೂ ಕೂಡ ಒಂದಷ್ಟು ಸುದ್ದಿಗಳಿಗೆ ಅವರು ಮಹತ್ವವನ್ನು ಕೊಡಬೇಕಾಗುತ್ತೆ. ಆ ಹಿನ್ನೆಲೆಯಲ್ಲಿ ಇಲ್ಲ, ನಾನು ನನ್ನ ಜಿಲ್ಲೆಯಲ್ಲೇ ಇರಬೇಕು, ನನ್ನ ಜಿಲ್ಲೆಯ ಒಂದಷ್ಟು ಸಮಸ್ಯೆಗಳಿಗೆ ಧ್ವನಿಯಾಗಬೇಕು ಅನ್ನೋ ನಿಟ್ಟಿನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟನ್ನು ಮಾಡಿದೆ. ಇದು ನನ್ನೂರಿನಲ್ಲೇ ಮಾಡಬೇಕು, ನನ್ನೂರಿನ ಜನರ ಜೊತೆಗೆ ನಾನು ನಿಂತ್ಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟನ್ನು ಹುಟ್ಟುಹಾಕಿದ್ದು. ಇದರ ಒಂದು ಹಿನ್ನೆಲೆಯನ್ನು ಹೇಳಿದೆ. ಆ ಬಳಿಕ ಒಂದಷ್ಟು ಸುದ್ದಿಗಳಿರ್ಬೋದು, ಆದಷ್ಟು ಸುದ್ದಿಗಳನ್ನು ಕೂಡ ನಾವು ಸಾಮಾನ್ಯವಾಗಿ ಪೇಪರ್ಗಳಲ್ಲಾಗಲಿ ಅಥವಾ ವಾಹಿನಿಗಳಲ್ಲಾಗಲಿ ನೋಡಬೇಕಾದ್ರೆ ಸಾಮಾನ್ಯವಾಗಿ ಒಂದು ಗಂಭೀರವಾದ ಆರೋಪವನ್ನು ಜನಸಾಮಾನ್ಯರು ಮಾಡ್ತಾರೆ, ತೋರಿಸಿದ್ದನ್ನೇ ತೋರಿಸ್ತಾರೆ, ಹೇಳಿದ್ದನ್ನೇ ಹೇಳ್ತಾರೆ ಅನ್ನುವಂಥ ಒಂದಷ್ಟು ಆರೋಪ ಪೇಪರ್ಗಿಂತ ಹೆಚ್ಚಾಗಿ TV ವಾಹಿನಿಗಳ ಮೇಲಿದೆ. ಹಾಗಾಗಿ ಇಲ್ಲ, ಅದನ್ನು ಮೀರಿ ಜನರಿಗೆ ಒಂದು ಬೇರೆ ಏನೋ ಒಂದು ಹೊಸತನ್ನು ಕೊಡಬೇಕು, ಜನರ ಸಮಸ್ಯೆಗಳಿಗೆ ಧ್ವನಿಯಾಗೋ ನಿಟ್ಟಿನಲ್ಲಿ ನಾವು ನಿಂತ್ಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ಈ ಒಂದು ಪಬ್ಲಿಕ್ ಇಂಪ್ಯಾಕ್ಟನ್ನು ಹುಟ್ಟು ಹಾಕ್ತು ಒಂದಷ್ಟು ಸಮಸ್ಯೆಗಳಿಗೆ ಧ್ವನಿ ಆಗ್ತಾನೆ ಬಂದು ಅದರ ಒಂದು ಭಾಗವಾಗಿ ಇವತ್ತು ಕೆಸರುಗದ್ದೆಯ ಏನೊಂದು ಕ್ರೀಡಾಕೂಟವನ್ನು ಕೂಡ ಆಯೋಜನೆ ಮಾಡಿದ್ದೀವಿ. ಯಾಕೆಂತೇಳಿದರೆ ಈ ಕೆಸರುಗದ್ದೆಯ ಕ್ರೀಡಾಕೂಟವನ್ನು ಚಿಕ್ಕಮಗಳೂರಿಗಿಂತ ಬೇರೆ ಜಿಲ್ಲೆಗಳಲ್ಲಿ ಆಯೋಜಿಸುವುದು ಅಷ್ಟು ಸೂಕ್ತವಲ್ಲ ಅಂತ ನನ್ನ ಅಭಿಪ್ರಾಯ. ಯಾಕೆಂತೇಳಿದರೆ ಯಾವುದೋ ಏನೊಂದು ಉತ್ತರ ಕರ್ನಾಟಕದಲ್ಲೋ ಅಥವಾ ಯಾವುದೋ ಒಂದು ಬೆಂಗಳೂರಿನಲ್ಲೋ ಈ ಒಂದು ಕೆಸರು ಗದ್ದೆಯನ್ನು ಆಯೋಜನೆ ಮಾಡಲಿಕ್ಕೆ ಸೂಕ್ತವಲ್ಲ. ಯಾಕೆಂತೇಳಿದರೆ ಈ ಒಂದು ಗದ್ದೆಗಳಿಗೂ ಈ ಕೃಷಿಗೂ ಜಾಸ್ತಿ ನಂಟಿರುವಂಥದ್ದು ಚಿಕ್ಕಮಗಳೂರಿಗರಿಗೆ, ಮಲೆನಾಡಿಗರಿಗೆ. ಅದರಲ್ಲೂ ಕೂಡ ಹೆಚ್ಚಿನಾಗಿ ಈ ಪರಿಸರ ಅನ್ನುವಂಥ ವಿಚಾರ ಬಂದಾಗ ಅಥವಾ ಮಳೆ ಅನ್ನುವಂಥ ವಿಚಾರ ಬಂದಾಗ ಇದರ ಒಡನಾಟ ಹೆಚ್ಚಾಗಿ ನಮಗೆ ಇರುತ್ತೆ. ಹಾಗಾಗಿ ಈ ಒಂದು ಕಾರ್ಯಕ್ರಮವನ್ನು ನಾವು ಆಯೋಜನೆ ಮಾಡಬೇಕು ಅನ್ನೋವಂಥ ಯೋಚನೆ ನನ್ನ ತಲೆಗೆ ಬಂತು. ಇದನ್ನು ಯಾರೋ ಬೆಂಗಳೂರಿನಲ್ಲಿ ಯಾವುದೋ ಒಂದು AC ರೂಮಲ್ಲಿ ಕುತ್ಕೊಂಡು ಪರಿಸರದ ಬಗ್ಗೆ, ಕೆಸರುಗದ್ದೆಯ ಬಗ್ಗೆ ಅಥವಾ ಈ ರೀತಿಯ ಮಳೆ ಬಗ್ಗೆ ಹಾಗೆ ಹೀಗೆ ಅಂತ ಒಂದಷ್ಟು ಉಪದೇಶವನ್ನು ಮಾಡಿದರೆ ಅದು ಸೂಕ್ತವಲ್ಲ. ನಮ್ಮೂರಿನ ಜನರಿಗೆ, ಇಲ್ಲಿನ ಜನರಿಗೆ ಗೊತ್ತಿರುತ್ತೆ ಯಾವಾಗ ಮಳೆ ಬರುತ್ತೆ, ಮಳೆ ಬಂದಾಗ ಯಾವ ಕೃಷಿಯನ್ನು ಮಾಡಬೇಕು, ನಾವು ಮಳೆಯ ಜೊತೆಗೆ ಯಾವ ರೀತಿಯ ಒಡನಾಟವನ್ನು ಹೊಂದಿರಬೇಕು, ಪರಿಸರ ಜೊತೆಗೆ ಯಾವ ರೀತಿಯ ಒಡನಾಟವನ್ನು ಹೊಂದಿರಬೇಕು, ಈ ಎಲ್ಲ ಒಂದಷ್ಟು ವಿಚಾರಗಳು ಕೂಡ ನಾನು ಗಣನೆಗೆ ತೆಗೆದುಕೊಂಡೆ. ಅದರ ಜೊತೆಗೆ ಇತ್ತೀಚೆಗೆ ನೀವು ನೋಡ್ತಾ ಇರ್ಬೋದು, ಹೆಚ್ಚಾಗಿ ಮಲೆನಾಡಿನ ಪ್ರದೇಶದಲ್ಲಿ ಗದ್ದೆಗಳನ್ನೇ ನಾವು ಗದ್ದೆಗಳಲ್ಲಿ ಕೃಷಿ ಮಾಡೋದನ್ನ ಮರಿತಾ ಇದ್ದೀವಿ. ಎಲ್ಲೋ ಒಂದು ಕಡೆ ಅಲ್ಲಿಂದ ನಮಗೆ ಹೆಚ್ಚಿನ ಉತ್ಪತ್ತಿ ಇಲ್ಲ, ಕಾರ್ಮಿಕರು ಸಿಗೋದಿಲ್ಲ, ಹೀಗೆ ಮತ್ತೆ ಕಾಡು ಪ್ರಾಣಿಗಳ ಕಾಟ ಇಂತ ಕೆಲವೊಂದಷ್ಟು ಕಾರಣಗಳಿಂದ ಗದ್ದೆಗಳನ್ನ ಬಿಡ್ತಿದ್ದೀವಿ. ಆದ್ರೆ ನಿಜಕ್ಕೂ ಕೂಡ ಗದ್ದೆಗಳು ಅಂದ್ರೆ ಭತ್ತ ಏನು ಅನ್ನ ನಮಗೆ ನೀಡುತ್ತೆ ಖಂಡಿತವಾಗಿಯೂ. ಇದು ಬೇರೆ ಏನೇ ಇಲ್ಲ ಅಂತ ಹೇಳಿದ್ರು ಕೂಡ ನಾವು ಇರ್ಬೋದು, ಆದ್ರೆ ಅನ್ನ ಇಲ್ಲ ಅಂತ ಹೇಳಿದ್ರೆ ನಾವು ಜೀವನ ಮಾಡ್ಲಿಕ್ಕೆ ಸಾಧ್ಯವಿಲ್ಲ. ಯಾಕಂತ ಹೇಳಿದ್ರೆ ನಮ್ಮಲ್ಲಿರುವಂತ ಫೋನ್ ಗಳನ್ನಾಗ್ಲಿ, ನಾವು ವರ್ಕ್ ಮಾಡುವಂತ ಲ್ಯಾಪ್ಟಾಪ್ ಗಳನ್ನಾಗ್ಲಿ, ನಮಗೆ ಹಸಿವಾದಾಗ ತಿನ್ಲಿಕ್ಕೆ ಸಾಧ್ಯವಿಲ್ಲ, ಹಸಿವಾದಾಗ ಬೇಕಾಗಿರೋದು ಒಂದು ಮೂರು ತುತ್ತು ಅನ್ನ. ಹಾಗಾಗಿ ಈ ಗದ್ದೆಗಳಿಗೆ ಅಥವಾ ಭತ್ತದ ಕೃಷಿ ಆಗ್ಲಿ ಇದ್ರ ಜೊತೆಗೆ ಒಡನಾಟ ನಮಗೆ ಬೇಕೇ ಬೇಕು. ಮುಂದಿನ ಒಂದಷ್ಟು ವರ್ಷಗಳು ಹೋದ್ರೆ ಖಂಡಿತವಾಗಿಯೂ ಕೃಷಿ ಕ್ಷೇತ್ರ ಏನಿದೆ ತುಂಬಾ ಬಹು ಮುಖ್ಯವಾದ ಬೇಡಿಕೆ ಆದಂತ ಕ್ಷೇತ್ರವಾಗೋದ್ರಲ್ಲಿ ಅನುಮಾನವಿಲ್ಲ. ಹಾಗಾಗಿ ಇದರ ಜೊತೆಗೆ ಒಡನಾಟವನ್ನ ಇಟ್ಕೊಳ್ಬೇಕು, ಹಾಗೆ ಅದರ ಜೊತೆಗಿರುವಂತ ಸಂಬಂಧವನ್ನ ಮುಂದುವರಿಸಬೇಕು ಅನ್ನೋ ನಿಟ್ಟಿನಲ್ಲಿ ಈ ಕೆಸರುಗದ್ದೆ ಕ್ರೀಡಾಕೂಟವನ್ನ ಆಯೋಜನೆ ಮಾಡಿದ್ರು. ಇದರ ಒಂದು ಭಾಗವಾಗಿ ಕಳೆದ ಬಾರಿ ಕೊಟ್ಟಿಗೆಹಾರದಲ್ಲಿ ಏನೊಂದು ಕೆಸರು ಗದ್ದೆಯ Season 1 ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದು, ಸಾವಿರಾರು ಜನರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಅದರ ಜೊತೆಗೆ ಒಂದು ದೊಡ್ಡ ಮಟ್ಟದ ಯಶಸ್ಸನ್ನು ಕೂಡ ಕೆಸರು ಗದ್ದೆ ಕಾಣ್ತು. ಅದರ ಮುಂದುವರಿದ ಭಾಗವಾಗಿ ಈ ಬಾರಿ ಕೆಸರು ಗದ್ದೆಯನ್ನು ಆಯೋಜನೆ ಮಾಡಬೇಕು ಅಂತೇಳಿ ಕಳೆದ 2
ತಿಂಗಳ ಹಿಂದೆ ಕೂಡ ನಾವು ಒಂದು ನಿರ್ಧಾರವನ್ನು ಮಾಡ್ಕೊಂಡಿದ್ದು ಆದರೆ ಒಂದಷ್ಟು ಮಳೆ ಆ ಸಮಯದಲ್ಲಿ ಹೆಚ್ಚಿನದಾಗಿತ್ತು ಅದರ ಜೊತೆಗೆ ಎಲ್ಲ ಕಡೆ ಕೂಡ ಹೆಚ್ಚಿನಾಗಿ ಮಳೆ ಬರ್ತಾ ಇತ್ತು ಜನರು ಸಮಸ್ಯೆಯಲ್ಲಿದ್ದರು ಇಂತ ಒಂದು ಸಮಯದಲ್ಲಿ ಕೆಸರಗದ್ದೆನ ಇಟ್ಕೊಳ್ಳೋದು ಅಷ್ಟು ಸಮಂಜಸವಲ್ಲ ಅಂತ ಹೇಳಿ ನಾನು ನಿರ್ಧಾರವನ್ನು ಮಾಡಿದೆ ಅದರ ಜೊತೆಗೆ ಕೇರಳದಲ್ಲೂ ಕೂಡ ವೈನಾಡಿನಲ್ಲಿ ದೊಡ್ಡ ಮಟ್ಟದ ಅಲ್ಲಿ ಒಂದು ಭೂಕುಸಿತ ಆಯಿತು ಲ್ಯಾಂಡ್ ಸ್ಲೈಡ್ ಆಯಿತು ಒಂದು ಸಾವಿರಕ್ಕೂ ಹೆಚ್ಚು ಮಂದಿ ಅಲ್ಲಿ ಪ್ರಾಣವನ್ನು ತೆತ್ತರು ಆ ಒಂದು ಘಟನೆಗೆ ಕೂಡ ಚಿಕ್ಕಮಗಳೂರಿನ ಪಬ್ಲಿಕ್ ಇಂಪ್ಯಾಕ್ಟ್ ಕೇರಳಕ್ಕೆ ಹೋಗಿ ವೈನಾಡಿಗೆ ಹೋಗಿ ಅಲ್ಲಿ ರಿಪೋರ್ಟ್ ಮಾಡಿ ಬಂತು ಅಂತ ಹೇಳಿದ ಕೂಡ ಅನ್ನುವಂತ ಹೆಮ್ಮೆಯ ವಿಚಾರವನ್ನ ನಿಮ್ಮ ಜೊತೆ ನಾನು ಹೇಳ್ಕೊಳ್ತೀನಿ ಹೀಗಾಗಿ ಒಂದಷ್ಟು ಸಮಸ್ಯೆಗಳಿರುವಾಗ ನಾವು ಈ ಒಂದು ಕ್ರೀಡಾಕೂಟವನ್ನು ಆಯೋಜನೆ ಮಾಡೋದು ಸೂಕ್ತವಲ್ಲ ಅಂತ ಅರಿತು ಕಳೆದ ವರ್ಷ ಜೂನ್ 30 ರಂದು ಆಯೋಜನೆ ಮಾಡಿದ್ದು ಈ ಬಾರಿ ಹತ್ತಿರ 2 ತಿಂಗಳ ನಂತರ ಆಯೋಜನೆ ಮಾಡ್ತಾ ಇದ್ದೀವಿ ಅಂದ್ರೆ ಒಂದಷ್ಟು ಜನರು ಎಲ್ಲವನ್ನೂ ಕೂಡ ಮರೆತು ಸಮಸ್ಯೆಗಳಿಂದ ಒಂದಷ್ಟು ದೂರ ಆಗ್ತಿದ್ದಾರೆ ನೆಮ್ಮದಿಯಿಂದ ಜೀವನ ಸಾಗಿಸುವತ್ತ ಮುಖ ಮಾಡ್ತಿದ್ದಾರೆ ಅನ್ನುವ ನಿಟ್ಟಿನಲ್ಲಿ ಅವರಿಗೆ ಒಂದಷ್ಟು ಎಂಟರ್ಟೈನ್ಮೆಂಟ್ ಅನ್ನು ಕೊಡಬೇಕು ಮುಖ್ಯವಾಗಿ ಚಿಕ್ಕಮಗಳೂರು ಅಂತ ಬಂದಾಗ ನಾವು ಸ್ವಲ್ಪ ಈ ಎಂಟರ್ಟೈನ್ಮೆಂಟ್ ಇಂದ ಮನರಂಜನೆಯಿಂದ ಸ್ವಲ್ಪ ಹಿಂದೆ ಸರಿದಿದ್ದೀವಿ ಅಂತ ಹೇಳಿದ್ರೆ ತಪ್ಪಿಲ್ಲ ಯಾಕಂತ ಹೇಳಿದ್ರೆ ಕರಾವಳಿಯನ್ನು ನಮ್ಮ ಪಕ್ಕದ ಕರಾವಳಿಯನ್ನು ತೆಗೆದುಕೊಂಡ್ರು ಅಲ್ಲಿ ಕಂಬಳ ಇರಬಹುದು ಬೇರೆ ಬೇರೆ ಕ್ರೀಡೆಗಳು ಕೂಡ ಹೆಚ್ಚಿನದಾಗಿ ಅಲ್ಲಿ ನಡೀತಾ ಇರುತ್ತೆ ಜನರು ಅದರಲ್ಲಿ ಹೆಚ್ಚಿನದಾಗಿ ಭಾಗಿಯಾಗ್ತಾರೆ ಆದರೆ ನಮ್ಮ ಮಲ್ನಾಡಿನಗೆ ಚಿಕ್ಕಮಗಳೂರಿನ ವಿಚಾರ ಬಂದಾಗ ನಾವು ಒಂದಷ್ಟು ಈ ರೀತಿಯ ಕ್ರೀಡೆಗಳಿಂದ ದೂರ ಇದ್ದೇವೆ ಹಾಗಾಗಬಾರದು ಒಂದೊಳ್ಳೆ ಕ್ರೀಡೆ ಮನರಂಜನೆ ಸಿಗಬೇಕು ನಮ್ಮ ಒಂದಷ್ಟು ಒತ್ತಡಗಳು ಇರ್ತವೆ ಜಂಜಾಟಗಳು ಇರ್ತವೆ ಅವುಗಳನ್ನು ಮರೆತು ಎಲ್ಲರೂ ಕೂಡ ಒಂದೆಡೆ ಸೇರಿ ಈ ರೀತಿಯ ಕ್ರೀಡಾಕೂಟದಲ್ಲಿ ಭಾಗಿಯಾಗಬೇಕು ಅನ್ನುವಂತ ಕಲ್ಪನೆಯನ್ನು ಇಟ್ಕೊಂಡು ಈ ಒಂದು ಕ್ರೀಡಾಕೂಟವನ್ನು ಆಯೋಜನೆ ಮಾಡಿದ್ವು ಹಾಗಾಗಿ ಈ ಬಾರಿ ಈ ಒಂದು ಕ್ರೀಡಾಕೂಟವನ್ನು ಸ್ವಲ್ಪ ತಡವಾಗಿ ನಾವು ಆಯೋಜನೆ ಮಾಡಿದ್ವು ಹೆಚ್ಚಿನದವರಿಗಾಗಿ ತುಂಬ ಇದನ್ನು ನಾವು ತಿಳಿಯಕ್ಕೂ ಕೂಡ ಅವಕಾಶ ಸಿಗಲಿಲ್ಲ ಆದರೂ ಕೂಡ ಕಾರ್ಯಕ್ರಮವನ್ನು ಆಯೋಜನೆ ಮಾಡಬೇಕು ಅಂತ ಹೇಳಿದ್ವು ಇನ್ನೇನೋ ಕೆಲವೇ ಒಂದು ಅರ್ಧ ಗಂಟೆ ಒಂದು ಗಂಟೆಯಲ್ಲೂ ಕೂಡ ಹೆಚ್ಚಿನದಾಗಿ ಏಕೆಂದರೆ ಈಗ ಆಲ್ರೆಡಿ ಮಂಗಳೂರು ಉಡುಪಿನಲ್ಲೂ ಕೂಡ ಹೆಚ್ಚಿನ ತಂಡಗಳು ರಿಜಿಸ್ಟರ್ ಆಗಿದೆ ಅವರು ಕೂಡ ಬರ್ತಾ ಇದ್ದೀವಿ ಸ್ವಲ್ಪ ನಮಗೆ ಸಮಯಾವಕಾಶ ಬೇಕು ಅನ್ನೋ ನಿಟ್ಟಿನಲ್ಲಿ ಒಂದಷ್ಟು ಕಾರ್ಯಕ್ರಮವನ್ನು ಒಂದು ಗಂಟೆಯ ತಡವಾಗಿ ನಾವು ಆರಂಭ ಮಾಡ್ತಿದ್ದೀವಿ ಹಾಗಾಗಿ ಗಣ್ಯರಲ್ಲೂ ಕೂಡ ಈ ಬಗ್ಗೆ ನಾನು ಕ್ಷಮೆಯನ್ನು ಕೇಳ್ತೀನಿ ಕಾರ್ಯಕ್ರಮ ತಡವಾಗಿದ್ದಕ್ಕಾಗಿ ಒಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಇದೇ ರೀತಿಯಾಗಿ ವರ್ಷ ವರ್ಷ ನಾವು ಪಬ್ಲಿಕ್ ಇಂಪ್ಯಾಕ್ಟ್ ಏನಿದೆ ನಡೆಸ್ಕೊಂಡು ಹೋಗ್ತಿದ್ದೀವಿ ಇದಕ್ಕೆ ಒಂದು ನಮ್ಮ ಮಲೆನಾಡಿಗರ ಚಿಕ್ಕಮಗಳೂರಿನ ಹಾಗೆ ಎಲ್ಲ ಜನರ ಸಹಕಾರ ಬೇಕು ನಿಮ್ಮ ಸಹಕಾರ ಇದ್ದರೆ ಮಾತ್ರ ನಾವು ಯಾವುದೇ ಒಂದು ಕ್ರೀಡೆಯನ್ನು ಆಯೋಜನೆ ಮಾಡಲಿಕ್ಕೆ ಅಥವಾ ಈ ರೀತಿಯ ಒಂದು ಇನಿಷಿಯೇಟಿವನ್ನು ನಾವು ತೆಗೆದುಕೊಳ್ಳೋಕೆ ಸಾಧ್ಯ ನಿಮ್ಮಿಂದ ಅಂದರೆ ನಾವು ಹಾಗಾಗಿ ಪಬ್ಲಿಕ್ ಇಂಪ್ಯಾಕ್ಟ್ ಅನ್ನುವಂಥ ಹೆಸರನ್ನು ನಾಮಕರಣ ಮಾಡಲಿಕ್ಕೂ ಕೂಡ ಅಂದರೆ ಏನೇ ಆದರೂ ಕೂಡ ಪಬ್ಲಿಕ್ಕಿಂದ ಆಗುತ್ತೆ ಜನರಿಂದನೇ ಎಲ್ಲವೂ ಸಾಧ್ಯ ಜನಶಕ್ತಿಯ ನಿರ್ಣಾಯಕ ಅನ್ನುವಂಥ ಟ್ಯಾಗ್ ಲೈನ್ ಅನ್ನು ಇಟ್ಕೊಂಡು ನಮ್ಮ ಒಂದು ಸಂಸ್ಥೆಯನ್ನು ಹುಟ್ಟುಹಾಕಿರುವಂಥದ್ದು ಹಾಗಾಗಿ ಈ ಸಂಸ್ಥೆ ಜನರ ಜೊತೆಗೆ ಇರುತ್ತೆ ಜನರ ಕಷ್ಟಗಳಲ್ಲಿ ಸದಾ ಅವರ ಜೊತೆಗೆ ನಿಂತ್ಕೊಂಡು ಕೆಲಸವನ್ನು ಮಾಡುತ್ತೆ ಹಾಗಾಗಿ ಈಗ ನಾವು ಒಂದಷ್ಟು ಅಂಬೆಗಾಲನ್ನು ಇಡ್ತಿದ್ದೀವಿ ಯಾಕೆಂತ ಹೇಳಿದರೆ ಪಬ್ಲಿಕ್ ಇಂಪ್ಯಾಕ್ಟ್ ಶುರುವಾಗಿ ಕೇವಲ 1.5 ವರ್ಷವಾಗಿದೆ ಈ 1 ವರ್ಷದಲ್ಲಿ ನಾವು ಚಿಕ್ಕಮಗಳೂರಿನಲ್ಲಿದ್ದರೂ ಕೂಡ ನಾವು ನಿಮಗೆ ಒಂದು ವಿಚಾರವನ್ನು ಹೇಳಲಿಕ್ಕೆ ಬರ್ತೀವಿ ಈ ಡಿಜಿಟಲ್ ನ್ಯೂಸ್ ಚಾನಲ್ ಅನ್ನುವಂಥ ಒಂದು ಕಾನ್ಸೆಪ್ಟನ್ನು ತೆಗೆದುಕೊಂಡ್ರೆ ಯಾಕಂತೇಳಿದರೆ ಒಂದು ನಮ್ಮ ರಾಜ್ಯದಲ್ಲಿ ನ್ಯೂಸ್ ಅಂದರೆ ದೃಶ್ಯ ಮಾಧ್ಯಮಗಳಿದ್ದಾವೆ ಇನ್ನೊಂದು ಡಿಜಿಟಲ್ ನ್ಯೂಸ್ ವಾಹಿನಿಗಳು ಅಂತ ಇದ್ದಾವೆ ಆ ಒಂದು ಭಾಗದಲ್ಲಿ ನಾವನ್ನು ಇದ್ದು ವರ್ಕ್ ಮಾಡ್ತಿದ್ದೀವಿ ಜೊತೆಗೆ ಕೇಬಲ್ನಲ್ಲೂ ಕೂಡ ನಾವು ಕನೆಕ್ಟಿವಿಟಿಯನ್ನು ಹೊಂದಿದ್ದೀವಿ ಈ ಒಂದು ಡಿಜಿಟಲ್ ನ್ಯೂಸ್ ಕಾನ್ಸೆಪ್ಟ್ನಲ್ಲಿ ಇಡೀ ರಾಜ್ಯದಲ್ಲಿ ಅತಿ ಹೆಚ್ಚು ಈಗ ಜನರಿಗೆ ಕನೆಕ್ಟ್ ಆಗ್ತಿರುವಂಥದ್ದು ರೀಚ್ ಆಗ್ತಿರುವಂಥ ಯಾವುದಾದ್ರೂ ಒಂದು ಮಾಧ್ಯಮ ಇದೆ ಅಂತ ಹೇಳಿದರೆ ಅದು ಪಬ್ಲಿಕ್ ಇಂಪ್ಯಾಕ್ಟ್ ಅನ್ನುವಂಥ ಮಾಧ್ಯಮ ಅನ್ನೋದನ್ನ ನೀವು ಮುಂದೆ ಹೇಳಲಿಕ್ಕೆ ಇಚ್ಛಪಡ್ತೀನಿ ಇದನ್ನು ನೀವು ಯಾವುದೇ ಯೂಟ್ಯೂಬ್ನಲ್ಲೂ ಕೂಡ ಹೋಗಿ ನೋಡ್ಬೋದು ಅಲ್ಲಿ ಲೈವ್ ಅನ್ನುವಂಥ ಒಂದು ಕಾನ್ಸೆಪ್ಟಿಗೆ ಹೋದರೆ ಯಾವ ಯಾವ ವಿಡಿಯೋಗಳು ಯಾವ ಯಾವ ಸ್ಟೋರಿಗಳು ಎಷ್ಟು ಜನರು ವೀಕ್ಷಣೆ ಮಾಡಿದ್ದಾರೆ ಅನ್ನುವಂಥ ಗೊತ್ತಾಗುತ್ತೆ ಹಾಗಾಗಿ ಇತ್ತೀಚಿನ ದಿನಗಳಲ್ಲಿ ಕಳೆದ 4-5 ತಿಂಗಳುಗಳ ಒಂದು ಮಾನದಂಡವನ್ನು ತೆಗೆದುಕೊಂಡ್ರೆ ಇಡೀ ಕರ್ನಾಟಕದಲ್ಲಿ ನ್ಯೂಸ್ ಡಿಜಿಟಲ್ ಏನಂತ ನ್ಯೂಸ್ ಚಾನೆಲ್ಗಳಿದ್ದಾವೆ ಇದ್ರಗಳಲ್ಲಿ ಅತಿ ಹೆಚ್ಚು ಜನರಿಗೆ ರೀಚ್ ಆಗ್ತಿರುವಂತಹ ವಾಹಿನಿ ಪಬ್ಲಿಕ್ ಇಂಪ್ಯಾಕ್ಟ್ ವಾಹಿನಿ ಇದು ನಿಮ್ಮೆಲ್ಲರಿಂದ ಸಾಧ್ಯವಾಗಿದ್ದು ಹಾಗಾಗಿ ನಮ್ಮ ಒಂದು ಕಾರ್ಯಕ್ರಮಗಳು ಇದೇ ರೀತಿಯಾಗಿ ಇರುತ್ತೆ ಜನರ ಜೊತೆಯಾಗಿ ಇರುವಂತಹ ಒಂದಷ್ಟು ಕಾರ್ಯಕ್ರಮಗಳನ್ನು ನಾವು ಮಾಡ್ತೀವಿ ಈಗ ನಾವು ಮಲೆನಾಡಿನಾಗಿ ಮಾತನಾಡೋದಾದ್ರೆ ಈಗ ಒಂದಷ್ಟು ಸಮಸ್ಯೆಗಳು ಅಂದ್ರೆ ಒತ್ತುವರಿ ತೆರವಿನ ವಿಚಾರದಲ್ಲೂ ಕೂಡ ಜನರು ಅನೇಕ ಹೋರಾಟಗಳನ್ನು ಮಾಡ್ತಾ ಇದ್ದಾರೆ ಖಂಡಿತವಾಗಿ ಕೂಡ ಈ ಒಂದು ಕ್ರೀಡಾಕೂಟವನ್ನು ಮುಗಿಸಿಕೊಂಡು ನಾವು ಜನರ ಜೊತೆಗೆ ಇರ್ತೀವಿ ಆ ಒಂದು ಹೋರಾಟದಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಪಬ್ಲಿಕ್ ಪರವಾಗಿ ಇರುತ್ತೆ ಅನ್ನೋಂಥ ಶಪಥವನ್ನು ನಾನು ಈ ಮೂಲಕ ಮಾಡ್ತಾ ಇದ್ದೀನಿ ಹಾಗಾಗಿ ಒಂದಷ್ಟು ವಿಭಿನ್ನತೆಯಿಂದ ಹೋಗಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ಒಂದು
ಓಬಿ ವೆಹಿಕಲ್ ಅನ್ನುವಂತ ನೀವು ನೋಡಬಹುದು ನನ್ನ ಬಲಭಾಗದಲ್ಲಿ ನಿಂತಿದೆ ಈ ಒಂದು ವೆಹಿಕಲ್ ಅನ್ನು ನಾವು ಡಿಸೈನ್ ಮಾಡಿದೀವಿ ಇದು ಸ್ಥಳ ಯಾವ ಸ್ಥಳದಲ್ಲಿದ್ದರೂ ಕೂಡ ಆ ಸ್ಥಳದಿಂದಲೇ ನೇರ ಪ್ರಸಾರವನ್ನು ಮಾಡಬಹುದು ಅದರ ಒಳಗಡೆ ನಮ್ಮ ಕಚೇರಿಯಲ್ಲಿ ಇರುವಂತೆ ಇನ್ನೊಂದು ಸ್ಟುಡಿಯೋ ಕೂಡ ಇದೆ ಹಾಗೆ ಅದರ ಪಕ್ಕದಲ್ಲಿ ಟಿವಿ ಕೂಡ ಇರುವಂತದ್ದು ಅಂದ್ರೆ ಇಂತ ಒಂದು ವಾಹನವನ್ನ ಯಾವುದೇ ಮಾಧ್ಯಮಗಳು ಇಡೀ ರಾಜ್ಯದಲ್ಲಿ ಮಾಡಿಲ್ಲ ಅದನ್ನ ಮಾಡಿರುವಂತ ಏಕೈಕ ವಾಹಿನಿ ಅಂತ ಹೇಳಿದ್ರೆ ಅದು ಪಬ್ಲಿಕ್ ಇಂಪ್ಯಾಕ್ಟ್ ಖಂಡಿತ ಇಂತ ಒಂದಷ್ಟು ವಿಭಿನ್ನತೆಗಳಿಂದ ಜನರ ಜೊತೆಗೆ ಇರುವಂತ ಕಾರ್ಯಗಳನ್ನ ನಾವು ಮಾಡ್ತೀವಿ ಅದಕ್ಕೆ ನಿಮ್ಮೆಲ್ಲರ ಸಹಕಾರ ಅತ್ಯಗತ್ಯ ಅಂತ ಹೇಳ್ತಾ ಈ ಒಂದು ಅವಕಾಶವನ್ನ ಒದಗಿಸಿದಂತ ಎಲ್ಲ ಗಣ್ಯರಿಗೂ ಹಾಗೂ ಇಲ್ಲಿ ಸೇರಿರುವಂತ ಮುಖ್ಯವಾಗಿ ನೀವು ಏನಿದ್ದೀರಿ ನಿಮ್ಮ ಒಂದು ಸಹಕಾರದಿಂದ ಇಂತ ಒಂದು ಕಾರ್ಯಕ್ರಮಗಳು ಸಾಧ್ಯ ನಿಮ್ಮ ಒಂದು ಸಹಕಾರ ಬೆಂಬಲ ಸದಾ ಪಬ್ಲಿಕ್ ಇಂಪ್ಯಾಕ್ಟ್ ಜೊತೆ ಇರಲಿ ಅನ್ನೋ ಅಂತ ಮನವಿಯನ್ನ ನಾನು ಈ ಮೂಲಕ ಮಾಡ್ಕೊಳ್ತಿದ್ದೀನಿ ಅವಕಾಶಕ್ಕಾಗಿ ಧನ್ಯವಾದಗಳು.